ಜಯಹಿಂದ್ ವಿದ್ಯಾರ್ಥಿಗಳೇ, ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ ಅಗ್ನಿಪಥ್ ಯೋಜನೆ. ತಮಗೆಲ್ರಿಗೂ ಗೊತ್ತಿದೆ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದೆ. ಸರ್ಕಾರದ ರಚನೆಯ ಸಂದರ್ಭದಲ್ಲಿ JDU ಪಾರ್ಟಿ ಮತ್ತು TDP ಎರಡೂ ಪಕ್ಷಗಳು ಪ್ರಧಾನಮಂತ್ರಿಯವರ ಗಮನಕ್ಕೆ ಕೆಲವೊಂದು ಅಂಶಗಳನ್ನು ತಂದಿದ್ರು. ಅದರಲ್ಲಿ ಮುಖ್ಯವಾಗಿ ಅಗ್ನಿಪಥ್ ಯೋಜನೆಯಲ್ಲಿ ಬದಲಾವಣೆ ಕುರಿತು, ಅದರ ಜೊತೆಗೇನೆ ಭಾರತ ದೇಶದ ಸೇನಾಪಡೆಗಳ ಮುಖ್ಯಸ್ಥರು ಕೂಡ ಅಗ್ನಿಪಥ್ ಯೋಜನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕುರಿತು ಸರ್ಕಾರಕ್ಕೆ ಸೂಚಿಸಿದ್ದಾರೆ ಅನ್ನುವ ಒಂದು ನ್ಯೂಸ್ TVಯಲ್ಲಿದೆ. ಜೊತೆಗೆ ಕಳೆದ ಕೆಲವೊಂದು ದಿವಸಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ, TV ನ್ಯೂಸಲ್ಲಿ, ನ್ಯೂಸ್ ಪೇಪರಲ್ಲಿ ಅಗ್ನಿಪಥ್ ಕುರಿತು ಸಾಕಷ್ಟು ವಿಚಾರಗಳನ್ನ ಮತ್ತು ಆಗಬಹುದಾದಂತಹ ಬದಲಾವಣೆಗಳ ಕುರಿತು ಸುದ್ದಿ ಪ್ರಕಟವಾಗ್ತಾ ಇದೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಅಗ್ನಿಪಥ್ ಸ್ಕೀಮ್ನಲ್ಲಿ ಆಗಬಹುದಂತಹ ಬದಲಾವಣೆ ಏನು? TV ನ್ಯೂಸ್ ಮತ್ತು ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟವಾದಂತಹ ಸುದ್ದಿಗಳನ್ನು ನೋಡಿದರೆ, ಈಗಿರುವ ಅಗ್ನಿಪಥ್ ಯೋಜನೆಯಲ್ಲಿ ವಯೋಮಿತಿ 17 ವರೆಯಿಂದ 21 ನಿಗದಿಪಡಿಸಲಾಗಿದ್ದು ಎಲ್ಲಾ ಟ್ರೇಡ್ಗಳಿಗೆ ಸಮವಾಗಿದೆ. ಆದರೆ ಮುಂಬರುವ ದಿನಗಳಲ್ಲಿ ಅಗ್ನಿಪಥ್ ಸ್ಕೀಮ್ ಅಲ್ಲಿ ಟೆಕ್ನಿಕಲ್ ಟ್ರೇಡ್ಗೆ 17 ವರೆಯಿಂದ 23 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲು ಸೂಚಿಸಲಾಗಿದೆ. ಜೊತೆಗೆ ಈಗಿರುವ ಅಗ್ನಿಪಥ್ ಸ್ಕೀಮ್ ಅಲ್ಲಿ 4 ವರ್ಷ ಸೇವೆಗೆ ಅವಕಾಶವಿದ್ದು, ಈ ಒಂದು ವ್ಯವಸ್ಥೆಯನ್ನು ಮುಂಬರುವ ಅಗ್ನಿಪಥ್ ಯೋಜನೆಯಲ್ಲಿ 6 ರಿಂದ 7 ವರ್ಷಕ್ಕೆ ವೃದ್ಧಿಸಲು ಸೂಚಿಸಲಾಗಿದೆ. ಜೊತೆಗೆ ಈಗಿರುವ ಅಗ್ನಿಪಥ್ ಸ್ಕೀಮ್ ಅಲ್ಲಿ 4 ವರ್ಷ ಸೇವೆ ಮುಗಿದ ನಂತರ 25% ಅಗ್ನಿವೀರರು ರೆಗ್ಯುಲರ್ ಕ್ಯಾಡರ್ಗೆ ಜಾಯಿನ್ ಆಗಬಹುದಾಗಿತ್ತು. ಆದರೆ ಈ ಅಗ್ನಿಪಥ್ ಸ್ಕೀಮ್ ಅಲ್ಲಿ, ಮುಂಬರುವ ಅಗ್ನಿಪಥ್ ಸ್ಕೀಮ್ ಅಲ್ಲಿ 60% ಅಗ್ನಿವೀರರನ್ನು ರೆಗ್ಯುಲರ್ ಕ್ಯಾಡರ್ಗೆ ನೇಮಕ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ವಿದ್ಯಾರ್ಥಿಗಳೇ, ತಾವು ಗಮನದಲ್ಲಿಟ್ಟುಕೊಳ್ಳಬಹುದಾದಂತಹ ವಿಷಯ ಏನಂದ್ರೆ, ತಮ್ಮೆಲ್ಲರಿಗೂ ಒಂದು ನಿರಾಶೆ ಇತ್ತು. ಅಗ್ನಿಪಥ್ ಸ್ಕೀಮ್ ಇಂದ ನಮ್ಮ ಭವಿಷ್ಯ ಅತಂತ್ರವಾಯಿತು ಅನ್ನೋ ಒಂದು ಕೊರವು ನಿಮ್ಮ ಮನಸ್ಸಲ್ಲಿ ಇದ್ರೂ ಕೂಡ ತಾವೆಲ್ಲರೂ ಅಗ್ನಿಪಥ್ ಯೋಜನೆ ಮೂಲಕ ದೇಶ ಸೇವೆಗೆ ಸನ್ನದ್ಧರಾಗಿದ್ದೀರಿ. ಬಹಳಷ್ಟು ವಿದ್ಯಾರ್ಥಿಗಳು ಸೈನ್ಯವನ್ನು ಸೇರ್ಬೇಕನ್ನೋ ವಿಚಾರವನ್ನೇ ಕೈಬಿಟ್ಟಿದ್ರು. ಕೆಲವೊಬ್ಬರು ವಿದ್ಯಾರ್ಥಿಗಳು ಸೈನ್ಯ ಸೇರಲು ಪ್ರಯತ್ನ ಮಾಡ್ತಿದ್ರು ಕೂಡ ಒಲ್ಲದ ಮನಸ್ಸಿನಿಂದ, ಅಂದ್ರೆ ದೇಶಭಕ್ತಿಯ ಪ್ರೇಮ ಇರದೇ ಇರೋದ್ರಿಂದ ಕೇವಲ ಕಾಟಾಚಾರಕ್ಕಾಗಿ ಪ್ರಯತ್ನ ಮಾಡ್ತಿದ್ರು. ಅಂತಹ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು ಅದೇನೆಂದ್ರೆ, ಮುಂಬರುವ ದಿನಗಳಲ್ಲಿ ಅಗ್ನಿಪಥ್ ಸ್ಕೀಮ್ ಅಲ್ಲಿ ದೊಡ್ಡ ಬದಲಾವಣೆಗಳಾಗ್ತವೆ. ನೀವು ಕಂಡಿರುವ ಕನಸುಗಳು ನನಸಾಗ್ತವೆ. ದೇಶ ಸೇವೆ ಮಾಡುವಂತ ನಿಮ್ಮ ಬಯಕೆ ಇಳಿಯಿರುತ್ತದೆ. ಅದಕ್ಕಾಗಿ ಸ್ಪರ್ಧಾ ಜಗತ್ತಿನಲ್ಲಿ ತಾವು ಸೈನ್ಯವನ್ನು ಸೇರ್ಬೇಕನ್ನೋ ಕನಸನ್ನು ನನಸು ಮಾಡಬೇಕಾಗಿದ್ರೆ, ಸೈನ್ಯ ಭರ್ತಿ ಪ್ರಕ್ರಿಯೆಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ತಾವು ತಯಾರಿ ಮಾಡಬೇಕಾಗತ್ತೆ. ಮೊದಲಿಗೆ ರೆಗ್ಯುಲರ್ ಆರ್ಮಿ ರಿಕ್ರೂಟ್ಮೆಂಟ್ ಅಲ್ಲಿ ಫಿಸಿಕಲ್ ಟೆಸ್ಟ್ ಆಗ್ತಾ ಇತ್ತು, ಆಮೇಲೆ ಮೆಡಿಕಲ್ ಟೆಸ್ಟ್ ಆಗ್ತಿತ್ತು, ಅದರಾದ ನಂತರ ರಿಟರ್ನ್ ಟೆಸ್ಟ್ ಆಗ್ತಿತ್ತು. ಆದರೆ ಈಗ ತಾವು ಗಮನಿಸಿರಬಹುದು, 2024 ಕರ್ನಾಟಕದಲ್ಲಿ ಒಟ್ಟು 900,000 ಅಧಿಕ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಜೊತೆಗೆ 920,000 ವಿದ್ಯಾರ್ಥಿಗಳಲ್ಲಿ 17,000 ರಿಂದ 18,000 ವಿದ್ಯಾರ್ಥಿಗಳು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಉತ್ತೀರ್ಣರಾಗಿ ಈಗ ಭರ್ತಿ ಪ್ರಕ್ರಿಯೆಗಾಗಿ ಕಾಯ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಇದೇ ಜೂನ್ ಅಲ್ಲಿ ಬೆಂಗಳೂರು ARO ರಿಕ್ರೂಟ್ಮೆಂಟ್ ರ್ಯಾಲಿಯನ್ನ ನಡೆಸ್ತಾ ಇದೆ. ಆಗಸ್ಟ್ ಅಲ್ಲಿ ಮಂಗಳೂರು ARO ರಿಕ್ರೂಟ್ಮೆಂಟ್ ರ್ಯಾಲಿಯನ್ನು ನಡೆಸ್ತಾ ಇದೆ. ಡಿಸೆಂಬರ್ ಅಲ್ಲಿ ಬೆಳಗಾವಿ ARO ರಿಕ್ರೂಟ್ಮೆಂಟ್ ರ್ಯಾಲಿ ನಡೆಸ್ತಾ ಇದೆ. ವಿದ್ಯಾರ್ಥಿಗಳೇ,
ಇದರಲ್ಲಿ ಮುಖ್ಯವಾಗಿ ಗಮನದಲ್ಲಿಡಬೇಕಾದಂತಹ ವಿಷಯ ಏನೆಂದರೆ, ಫಿಸಿಕಲ್ ಟೆಸ್ಟ್ ಮುಗಿದ ನಂತರ ಮೆಡಿಕಲ್ ಟೆಸ್ಟ್ ಆಗ್ತಾ ಇತ್ತು, ಆದರೆ ಈಗ ಫಿಸಿಕಲ್ ಟೆಸ್ಟ್ ಮುಗಿದ ನಂತರ PMT ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್, ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಮುಗಿದ ನಂತರ ಅಡಾಪ್ಟಿಬಿಲಿಟಿ ಟೆಸ್ಟ್, ಒಂದು ಸೈಕಾಲಜಿ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೈಕಾಲಜಿ ಟೆಸ್ಟ್ ಅಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ಮೆಡಿಕಲ್ ಟೆಸ್ಟ್ ಹೋಗ್ತೀರಿ. ಮೆಡಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆದ ನಂತರ ನೀವು ಮೆರಿಟ್ ಲಿಸ್ಟ್ ಗಾಗಿ ವೇಟ್ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಸ್ಪರ್ಧೆ ಇರೋದ್ರಿಂದ ಯಾವ ವಿದ್ಯಾರ್ಥಿ ಸರಿಯಾಗಿ ತಯಾರಿ ಮಾಡ್ಕೋತಾರೋ ಅಂತವ್ರು ಮಾತ್ರ ಮೆರಿಟ್ ಲಿಸ್ಟ್ ಅಲ್ಲಿ ಬರ್ತಾರೆ. ನೀವು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಈಸಿಯಾಗಿ ತಗೊಳ್ಳೋವಾಗಿಲ್ಲ, ಜೊತೆಗೆ ಅಡಾಪ್ಟಿಬಿಲಿಟಿ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟ್ ಅನ್ನು ಕೂಡ ಈಸಿಯಾಗಿ ತಗೊಳ್ಳೋವಾಗಿಲ್ಲ. ನೀವು ಸರಿಯಾಗಿ ತಯಾರಿ ಮಾಡದೇ ಇದ್ರೆ ಕರ್ನಾಟಕಕ್ಕೆ ಸೀಮಿತವಾಗಿರುವಂತಹ ಹುದ್ದೆಗಳು ಬೇರೆ ರಾಜ್ಯದ ಪಾಲಾಗುತ್ತವೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ನಾವು ದ್ರೋಣಾಸ್ ಕರಿಯರ್ ಅಕಾಡೆಮಿಯಲ್ಲಿ ಈಗ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಜೊತೆಗೆ ಅಡಾಪ್ಟಿಬಿಲಿಟಿ ಟೆಸ್ಟ್ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀವಿ. ಆಸಕ್ತರು ದ್ರೋಣಾಸ್ ಕರಿಯರ್ ಅಕಾಡೆಮಿಗೆ ಸೇರಬಹುದಾಗಿದೆ. ದೇಶ ಸೇವೆ ಈಸಿ ಸೇವೆ ಎಂದು ತಿಳಿದು ಸೇವೆ ಮಾಡ್ತಾ ಇರುವಂತಹ ಈ ಸಂಸ್ಥೆ ಇದೇ ಕ್ಷೇತ್ರದ ತನ್ನದೇ ಆದಂತಹ ಮಹತ್ವವಾದ ಪಾತ್ರವನ್ನು ನಿರ್ವಹಿಸಿದೆ. ತಮ್ಮೆಲ್ಲರ ಸೈನ್ಯವನ್ನು ಸೇರಬೇಕನ್ನೋ ಕನಸು ನನಸಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಥ್ಯಾಂಕ್ ಯು.